ಹಾಯ್ ಗೆಳೆಯರೆ, ನಾನು ನಿಮ್ಮ ಶಿವಶಂಕರ್. ಈ ವಿಡಿಯೋದಲ್ಲಿ ಈಗ ಒಂದು ಸುಂದರವಾದಂತಹ ಆಟೋವನ್ನು ನೋಡ್ತಾ ಇದ್ದೀರಾ ನೀವು. ಇದು ಈ ರಿಕ್ಷಾ ಪೈಲಟ್ ಕಂಪ್ನಿದು. ಈ ಆಟೋ ರಿಕ್ಷಾದ ಬಗ್ಗೆ ಈ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಸಾಕಷ್ಟು ಟೆಕ್ನಿಕಲ್ ಮಾಹಿತಿಯನ್ನು ಕೊಟ್ಟಿದ್ದೆ. ನಿಮಗೇನಾದರೂ ಅದರ ಮಾಹಿತಿ ಬೇಕಿದ್ದರೆ ಮತ್ತೆ ನೀವು ಹೋಗ್ಬಿಟ್ಟು ಅದನ್ನು ನೋಡ್ಬೋದು. ಇದು ನಮ್ಮ ಹತ್ರ ಸರ್ವೀಸಿಗೆ ಅಂತ ಹೇಳಿ ಬಂದಿತ್ತು. ಈ ಸರ್ವೀಸಿಗೆ ಅಂತ ಬಂದಾಗ ಇದರ ಡ್ರೈವರ್ ಜೊತೆಗೆ ನಮ್ಮದು ಕೆಲವೊಂದು ಮಾತುಕತೆಗಳು, ಹೀಗೆ ಕೆಲಸ ಮಾಡ್ತಾ ಇರೋಗಿದ್ದಾಗ ಅವರು ಈ ಆಟೋವನ್ನು ಸುಮಾರು 6 ತಿಂಗಳು ಓಡಿಸಿದ್ರಿಂದ ಅವರಿಗಾದ ಅನುಭವಗಳನ್ನು ನಮ್ಮ ಮುಂದೆ ಬಿಚ್ಚಿಟ್ರು. ಅವರು ಏನು ಅನುಭವಗಳನ್ನು ಬಿಚ್ಚಿಟ್ಟಿದ್ದಾರೋ ಅದನ್ನು ನಾನು ನೇರವಾಗಿ ಹೇಗಿದೆಯೋ ಹಾಗೆ ನಿಮಗೆ ತಿಳಿಸ್ಬೇಕು ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಅವರ ಅನುಭವಗಳಿಂದ ತಾವು ಸಹ ಸಾಕಷ್ಟು ಲಾಭವನ್ನು ಪಡ್ಕೋಬೋದು ಅನ್ನೋದು ನನ್ನ ಒಂದು ಆಸೆ. ಓಕೆ ಗೆಳೆಯರೆ, ಮುಂದೆ ಹೋಗಿ ಅವರ ಕೆಲವು ಅನಿಸಿಕೆಗಳನ್ನು ಕೇಳೋಣ. ಹುಲಿಗೇಶ್ ಅಂತ ಹೇಳಿಬಿಟ್ಟು ನಮ್ಮ ಪೈಲಟ್ ಈ ರಿಕ್ಷಾವನ್ನು ಸುಮಾರು ಒಂದು 5 ತಿಂಗಳಿಂದ ಬಳ್ಳಾರಿ ನಗರದಲ್ಲಿ ಓಡಿಸ್ತಾ ಇದ್ದಾರೆ. ಬನ್ನಿ, ಇವರಿಗೆ ಈ ರಿಕ್ಷಾ ಬಗ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಕೇಳೋಣ. ನಮಸ್ಕಾರ. ನೀನು ಹುಲಿಗೇಶ್, ಈಗ ನೀನು ಎಷ್ಟು ದಿನ ಆಯ್ತು ಗಾಡಿ ಇದನ್ನು ಓಡಿಸ್ತಾ ಇದ್ದಾರೆ? 5 ತಿಂಗಳಾಯ್ತು ಸರ್. 5 ತಿಂಗಳಾಯ್ತು. 5 ತಿಂಗಳಲ್ಲಿ ನಿನಗೆ ಈ ಗಾಡಿ ಬಗ್ಗೆ ಅನಿಸಿದ್ದೇನು? ಎಷ್ಟು ರಿಪೇರಿ ಇಟ್ಟಿದೆಯಾ, ಅಥವಾ ಎಷ್ಟು ಸಲ ನಿನಗೆ ಗಾಡಿ ಕಿರಿಕಿರಿ ಕೊಟ್ಟಿದೆ, ನಿನಗೆ ಏನೇನು ಪ್ರಾಬ್ಲಮ್ ಆಗಿದೆ ಗಾಡಿಯಿಂದ ಅದನ್ನ ಫಸ್ಟ್ ಹೇಳು. ರಿಮಾರ್ಕ್ ಏನು ಕೊಟ್ಟಿರಿ ಸರ್? ಬರೀ 5 ತಿಂಗಳಿದ್ದು 100 ರೂಪಾಯಿ ಬಂದಿಟ್ಟಿನಿ ಅಷ್ಟೇ. ಬ್ಯಾಟ್ರಿ ನೀರಂದು ಹಾಕಿನಿ, ಅದು ಬಿಟ್ಟು ಬೇರೆ ಏನು ಮಾಡಿಸಿಲ್ಲ. ಬೇರೆ ಏನು ರಿಪೇರಿ ಏನಿಲ್ಲ. ಏನು ಇಟ್ಟಿಲ್ಲ? ಏನು ಇಟ್ಟಿಲ್ಲ. ಒಂದು 100 ರೂಪಾಯಿದ್ದು ನೀರು ಮಾತ್ರ ಹಾಕಿದಿರ ವಾಟರ್ ಬ್ಯಾಟ್ರಿಗೆ. ಮತ್ತೇನು ಮಾಡಿಲ್ಲ. ಮತ್ತೆ ಇವಾಗ ನೀವು ಪ್ರತಿದಿನ ಎಷ್ಟು ದುಡಿತಾ ಇದ್ದೀರಾ? 1000 ರಿಂದ 1200 ತನಕ ದುಡಿತೀವಿ ಸರ್. 1000 ರಿಂದ 1200 ದುಡಿತೀರಾ? ದುಡಿತೀವಿ. ಅದರಲ್ಲಿ ಪೂರ ಉಳಿತಾಯನೇ? ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ. ಡೀಸೆಲ್ ಇಲ್ಲ, ಇಲ್ಲ ಪೂರ ಉಳಿತಾಯ. ಮೇಂಟೆನೆನ್ಸ್ ಇಲ್ಲ, ಯಾರು ಮೆಕ್ಯಾನಿಕ್ ಹತ್ರ ಹೋಗಲ್ಲ. ಏನೋ ಕ್ಲಚ್ ಹೋಯ್ತು, ಬ್ರೇಕ್ ಹೋಯ್ತು, ಏನು ಸಮಸ್ಯೆನೇ ಇಲ್ಲ. ಸಮಸ್ಯೆ ಒಂದೇ ಸಮಸ್ಯೆ ಇಲ್ಲ ಸರ್. ಪ್ರತಿದಿನ ಅಂದಾಜು ಎಷ್ಟು ರನ್ ಮಾಡ್ತೀರಾ ಗಾಡಿನ? ಎಷ್ಟು ಕಿಲೋಮೀಟರ್ ಓಡಿಸ್ತೀರಾ ನೀವು? ಪ್ರತಿದಿನ ಒಂದು 80 ಕಿಲೋಮೀಟರ್ ಓಡಿಸ್ತೀವಿ ಸರ್. 80 ಕಿಲೋಮೀಟರ್ ಓಡಿಸ್ತೀರಾ? ಓಡಿಸ್ತೀವಿ. ಯಾವುದು ಸಮಸ್ಯೆ ಆಗಲ್ಲ? ಏನು ಸಮಸ್ಯೆ, ಎಲ್ಲಿ ಬಂದ್ರಿ, ಎಲ್ಲಿ ಪ್ರಾಬ್ಲಮ್, ಏನಾಗಿಲ್ಲ. 70 ರಿಂದ 80 ಕಿಲೋಮೀಟರ್ ಆರಾಮಾಗಿ ಓಡುತ್ತೆ ಗಾಡಿ. ಮತ್ತೆ ನಿಮಗೆ ಈಗ ಈ ಗಾಡಿ ವಿಷಯವಾಗಿ ಮತ್ತೆ ಬೇರೆ ಏನಾದರೂ ಸಮಸ್ಯೆಗಳು ಬಂದಿದಾವ? ಬೇರೆ ಗಾಡಿ ಏನು ಸಮಸ್ಯೆ ಏನಿದೆ ಸರ್? ಗಾಡಿ ಸಮಸ್ಯೆ ಏನು ಬಂದಿಲ್ಲ? ಏನು ಬಂದಿಲ್ಲ. ಆರಾಮಾಗಿ ತಿಂಗಳಿಗೆ ಒಂದು 20,000 ರೂಪಾಯಿ ದುಡಿತೀರಾ? ಜಾಸ್ತಿ ದುಡ್ತೀವಿ ಸರ್. ಜಾಸ್ತಿ ದುಡ್ತೀವಿ. 20-25 ಸಾವಿರ ದುಡಿತೀವಿ. 20-25 ಸಾವಿರ ದುಡಿತೀರಾ? ಯಾವುದೇ ರೀತಿ ಖರ್ಚುಗಳಿಲ್ಲ? ಖರ್ಚುಗಳಿಲ್ಲ. ಅಂದಾಜು ಕರೆಂಟ್ ಬಿಲ್ ಎಷ್ಟು ಬರುತ್ತೆ ನಿಮಗೆ? ಕರೆಂಟ್ ಬಿಲ್ ಒಂದು 36 ರೂಪಾಯಿ 40 ರೂಪಾಯಿ ಒಳಗೆ ಸರ್. ಪ್ರತಿದಿನಕ್ಕೆ? ಪ್ರತಿದಿನಕ್ಕೆ. ಅಂದರೆ ತಿಂಗಳಿಗೆ ಒಂದು 1200 ರಿಂದ 1500. ಹಾಂ, 1200 ರಿಂದ 1500 ಕರೆಂಟ್ ಬಿಲ್ಲಲ್ಲಿ ನೀವು ಒಂದು ತಿಂಗಳಿಗೆ ಒಂದು 20,000 ದುಡಿತೀವಿ. ದುಡಿತೀರಾ? ಅಂದರೆ ಆ ಕರೆಂಟ್ ಬಿಲ್ಲಲ್ಲಿ ನಿಮ್ಮ ಮನೆಯದು ಏನು ಮೀಟ್ರ್ ಓಡುತ್ತೆ ಅದು ಬಂತು, ಅದು ಸೇರಿ? ಅದು ಸೇರಿ. ಅದು ಸೇರಿ. ಅದು ಸೇರಿ. ಓಕೆ. ಮತ್ತೆ ಸರ್, ಗಾಡಿ ಮೇಲೆ ಚೆನ್ನಾಗಿತ್ತು, ಚೆನ್ನಾಗಿದೆ. ಬೇರೆಯವ್ರು ತೊಗೊಂಡು ಓಡಿಸ್ಲಿಕ್ಕೆ ಅನುಕೂಲ ಇದೆ? ಅನುಕೂಲ ಇದೆ ಸರ್. ಓಕೆ, ಥ್ಯಾಂಕ್ ಯು. ಹಾಂ, ನಿಮ್ಮ ಒಂದು ಫೀಡ್ಬ್ಯಾಕ್ಗೆ ಧನ್ಯವಾದಗಳು.